हाय हेलो नमस्कार ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನೆಲ್ ಮೂನ್ ರೈಡ್ ಚಂದು ಇವಾಗ ನಾವು ಹೋಗ್ತಾ ಇದ್ದೀವಿ ಒಂದು ಸ್ಪೆಷಲ್ ಪ್ಲೇಸ್ ಗೆ ಒಂದು ದೇವಸ್ಥಾನಕ್ಕೆ ಅದು ಮೋಸ್ಟ್ಲಿ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಎಲ್ಲಿ ಹೋಗ್ತಾ ಇದೀನಿ ಅಂತ ಹೇಳಿ ಬನ್ನಿ ಹೋಗೋಣ ಆಮೇಲೆ ನಮ್ಮ ಜೊತೆ ಒಬ್ಬರು ನನ್ನ ಫ್ರೆಂಡೂ ಬರ್ತಾ ಇದ್ದಾನೆ ಅವನ ಹೆಸರು ನವೀನ್ ಅಂತ ಕೆಳಗಡೆ ವೇಟ್ ಮಾಡ್ತಾ ಇದ್ದಾನೆ ಅವನ್ನು ತೋರಿಸ್ತೀನಿ ಹಲೋ ನವೀನ್ ಇವನೇ ನವೀನು ಇವನ ಜೊತೆನೆ ನಾನು ಇವಾಗ ರೈಡ್ಗೆ ಹೋಗ್ತಾ ಇರೋದು ನವೀನ್ ಲೆಟ್ಸ್ ಸ್ಟಾರ್ಟ್ ಹೋಣ ರೆಡಿ ಆಗಿದ್ದೀರಾ ನಮಗೆ ಹೋಣ ಲೆಟ್ಸ್ ಸ್ಟಾರ್ಟ್ ಮಾಡಿ ಬಂದಿದ್ದು ಏನ ಕೊಂಡೆ ಇದೆಲ್ಲ ಆಮೇಲೆ ಇದು ಚೇಂಜ್ ಮಾಡ್ಬೋದು ನೀವು ಬ್ಯಾಕ್ಗ್ರೌಂಡ್ ವಾಯ್ಸ್ ಅದು ಏನಿಗೆ ನಾವು ಮಾತಾಡಿದ್ದೆಲ್ಲ ಕೇಳಿಸುತ್ತೆ ಇಲ್ಲ ಚೇಂಜ್ ಮಾಡ್ಬೋದು ಎಡಿಟ್ನ ಚೇಂಜ್ ಮಾಡ್ಬೋದು ಅನ್ನೆಡಿ ಕರೆಕ್ಟ್ ಎಲ್ಲ ರೆಡಿ ಆಗಿದ್ದೀವಿ ರೈಡ್ ಹೋಗಕ್ಕೆ ನವೀನ್ ರೆಡಿನಾ ರೆಡಿ ರೆಡಿ ನವೀನ್ ಹತ್ರ ಬೈಕ್ ಇರೋದ್ರಿಂದ ನವೀನ್ ಕರೆದೆ ಸೊ ಅವನು ಬಂದ ಅದ್ರ ಸಂಬಂಧ ಹೋಗ್ತಾ ಇರೋದು ಇವಾಗ ಇಲ್ಲಾಂದರೆ ಬೆಳಿಗ್ಗೆ ಇರೋ ಪ್ಲ್ಯಾನ್ ಪ್ರಕಾರ ನಾನು ಸೈಕಲಲ್ಲಿ ಹೋಗ್ಬೇಕಾಗಿತ್ತು ಲೇಟ್ ಆಗಿದೆ ಅದಕ್ಕೆ ಹೋಗೋಕ್ಕಾಗಲ್ಲ ಸರ್ಕಲ್ ಹತ್ರ ಇದ್ದೀವಿ ಇದು ಚಂದ್ರ ಸರ್ಕಲ್ ಈ ಕಡೆ ಹೋದ್ರೆ ಹೋಗ್ಬೋದು ಇದು ತಿರುಪತಿ ರೂಟು ಈ ರೂಟಿಂದ ಹೊಸಕೋಟೆಗೂ ಹೋಗ್ಬೋದು ಇವಾಗ ಇದೇ ಚಿಕ್ಕ ತಿರುಪತಿ ರೂಟು ಮುಂದೆ ಸ್ವಲ್ಪ ಹೋಗಿ ಡಿವೈಡ್ ತಗೋಬೇಕು ಇಲ್ಲಿಂದ ಇವಾಗ ಇವಾಗ ಮುಂಚೆ ಎಲ್ಲ ಕರೋನಾ ಕೇಸಸ್ ಕಡಿಮೆ ಆಗಿದೆ ಇವಾಗ ಇವರಿಂದ ಜಾಸ್ತಿ ಕರೋನಾ ಕೇಸಸ್ ಜಾಸ್ತಿ ಆಗ್ತಾ ಇದೆ ಅಂತ ನ್ಯೂಸಲ್ಲಿ ತೋರಿಸ್ತಾ ಇದೆ ಅದಕ್ಕೆ ಸುಮ್ಮನೆ ನಾವೆಲ್ಲ ಹುಷಾರಾಗಿರೋದು ಒಳ್ಳೆಯದು ಮಾಸ್ಕು ಸ್ಯಾನಿಟೈಸರು ಎಲ್ಲ ಹಾಕ್ಕೊಂಡು
ಪಂಪಿ ಬಂದ್ವಿ ಪೆಟ್ರೋಲ್ ಹಾಕಿಸ್ಕೊಂಡು ಸೀದಾ ಚಿಕ್ಕ ತಿರುಪತಿ ರೈಟ್ ತಗೋಬೇಕು. ಈ ಕಡೆ ಹೋದ್ರೆ ಹೊಸಕೋಟೆಗೆ ಹೋಗುತ್ತೆ, ಈ ಕಡೆಗೆ ಹೋದ್ರೆ ಚಿಕ್ಕ ತಿರುಪತಿ. ಈ ಕಡೆಯಿಂದ ಸರ್ಜಾಪುರಿಗೆ ಹೋಗ್ಬೋದು. ನವೀನ್, ಪೆಟ್ರೋಲ್ ರೇಟ್ ಹೆಚ್ಚಾಗಿದ್ದಕ್ಕೆ ನಿಂದ ಅನಿಸಿಕೆನ? ಪೆಟ್ರೋಲ್ ರೇಟು ಮೋದಿ 2014 2019 ಬಂದಾಗ ಏನೇನೋ ಪ್ರಾಮಿಸ್ ಮಾಡ್ದ, ಬಟ್ ಅವ್ರ ಪ್ರಾಮಿಸಸ್ನ ಉಳಿಸ್ಕೊಂಡಿಲ್ಲ. ಪೆಟ್ರೋಲ್ ರೇಟು ಅಷ್ಟು ಕಡಿಮೆ ಮಾಡ್ತೀನಿ, ಡೀಸೆಲ್ ರೇಟ್ ಅಷ್ಟು ಕಡಿಮೆ ಮಾಡ್ತೀನಿ ಅಂತೇಳಿ ಎಲ್ಲ ಜನರಿಗೆ ಟೋಪಿ ಹಾಕ್ತಾ ಇದ್ದಾನೆ. ಸೊ ಈ ಸಾಮಾನ್ಯ ಜನಕ್ಕೆಲ್ಲ ಒಂದು 5 ರೂಪಾಯಿ 10 ರೂಪಾಯಿ ಜಾಸ್ತಿ ಆದರೂ ಕೂಡ ತುಂಬ ಕಷ್ಟ ಆಗುತ್ತೆ. ಸೊ ಈ ಥರದಿಂದ ಸೊ ಎಲ್ಲ ಪ್ರಾಡಕ್ಟ್ಸ್ದು ರೇಟ್ಸ್ ಜಾಸ್ತಿ ಆಗುತ್ತೆ. ನಿಮಗೆ ಹೋಲ್ಸೇಲ್ ಇರ್ಬೋದು ಅಥವಾ ರೀಟೇಲ್ ಇರ್ಬೋದು, ಸೊ ಯಾವುದೇ ಒಂದು ಪ್ರಾಡಕ್ಟ್ಸ್ ತೊಳೆಯೋದು ನಿಮಗೆ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇವಾಗ ಒಬ್ಬ ಸಾಮಾನ್ಯ ಜನ ಒಂದು 104 105 ರೂಪಾಯಿ ಪೆಟ್ರೋಲು ಹಾಕಿಸ್ತಾನೆ ಅಂತಂದರೆ ಅದು ತುಂಬ ಅವನಿಗೆ ಕಾಸ್ಟ್ಲಿ ಆಗುತ್ತೆ. ಸರ್ಜಾಪುರು 23, ಹೊಸೂರು 42. ನೆಕ್ಸ್ಟ್ ಇದೇ ನವೀನ್ ಇಲ್ಲಿ ರೈಟ್ ತಗೊಳ್ಳಿ, ಬರ್ತಾ ಇದೆಯಲ್ಲ ಇಲ್ಲೇ ರೈಟ್. ಓಕೆ, ನೆಕ್ಸ್ಟ್ ಇಲ್ಲಿಂದ ರೈಟ್ ತಗೋಬೇಕು. ಈಗ ದೊಡ್ಡ ಜನಸಂದ ಕ್ರಾಸ್ ಅಂತ
ಆಗಿರೋ ರೂಟಲ್ಲಿ ಹೋಗ್ತಾ ಇದೆ, ಕರೆಕ್ಟ್ ಆಗಿರೋ ರೂಟಲ್ಲಿ ಇವಾಗ ಹೋಗ್ತಾ ಇದೆ. ನವೀನ್, ನವೀನ್ ನಿನ್ಗೇನಾದರೂ ಹಿಂಗೆ ಮೋಟೋ ಬ್ಲಾಗ್ ಮಾಡ್ತೀವಿ ಅಂತಂದು ಹಿಂಗೇನು ಮೊದಲು ಅನಿಸುತ್ತಾ? ಹಿಂಗೆ ಇವಾಗ ನಾವು ಯಾವತ್ತು ಈ ಥರ ಮೋಟೋ ಬ್ಲಾಗ್ಸು ಇದೆಲ್ಲ ವೀಡಿಯೋಸು ಈ ಥರದ್ದು ನಮಗೆ ಕ್ರೇಜ್ ಇರಲಿಲ್ಲ. ಬಟ್ ಇವಾಗ ಜನರು ಅವರು ಅದೊಂದೇನೋ ಐಡಿಯಾ ಅಥವಾ ಯಾರಿಗೂ ಅವರು ಯಾರಿಂದ ಇನ್ಸ್ಪಿರೇಷನ್ ತೊಗೊಂಡ್ರು ಅನ್ನೋದು ಗೊತ್ತಿಲ್ಲ. ಬಟ್ ಅವರೊಂದೇನೋ ಒಂದು ಪ್ರಯತ್ನ ಕೈ ಹಾಕಿದ್ದಾರೆ. ಸೊ ಇದು ನಮ್ಮ ಇನಿಷಿಯಲ್ ಫಸ್ಟ್ ಅವ್ರ ಸೆಕೆಂಡ್ ವೀಡಿಯೋಸ್ ಇರ್ಬೋದು. ಸೊ ಮೇ ಬಿ ಕ್ವಾಲಿಟಿ ಆಗಲಿ ನಮ್ಮ ಇದಾಗಲಿ ಸರಿ ಇರಲಿಕ್ಕಿಲ್ಲ. ಬಟ್ ಇದೊಂಥರ ನಮಗೆ ಲರ್ನಿಂಗ್ ಥರ ಇದು. ಸೊ ಇವತ್ತು ನಾವು ಒಂದು 50 views 100 views ತೊಗೊಂಡಿರೋದನ್ನು ನಾವು ನಾಳೆಗೆ ಲಕ್ಷಗಟ್ಟಲೆ ನಾವು ವ್ಯೂಸ್ ತೊಗೊಳ್ಳೋದು ಪ್ಲ್ಯಾನ್ ಇದೆ. ಸೊ ನೋಡೋಣ ಯಾವ ರೀತಿ ಹೋಗುತ್ತೆ ಮುಂದೆ ಅಂತ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ನವೀನ್ ಹೇಳಿದ್ದು ಕರೆಕ್ಟು, ಇದು ನಮ್ಮದು ಫಸ್ಟ್ ಫೋಟೋ ಬ್ಲಾಗು. ನಾವು ಗೊತ್ತಿಲ್ಲ ಇದು ಹೆಂಗೆ ಬರುತ್ತೆ, ನನಗೆ ಝೀರೋ ನಾಲೆಜ್ ಇಂದ ನಾನು ಸ್ಟಾರ್ಟ್ ಮಾಡಿರೋದ್ರಿಂದ ನನಗೆ ಯೂಟ್ಯೂಬಲ್ಲಿ ಹೆಂಗೆ ಬರುತ್ತೆ, ಹೆಂಗೆ ಅಪ್ಲೋಡ್ ಮಾಡ್ತಾರೆ, ಹೆಂಗೆ ವ್ಯೂಸ್ ತೊಗೊಳ್ಳೋದು, ಹೆಂಗೆ ಇದನ್ನು ಸಬ್ಸ್ಕ್ರೈಬ್ನ ಇನ್ಕ್ರೀಸ್ ಮಾಡೋದು, ಹೆಂಗೆ ನನಗೆ ಇದ್ರ ಬಗ್ಗೆ ಝೀರೋ ನಾಲೆಜು. ಹೆಂಗೆ ಅಪ್ಲೋಡ್ ನನಗೆ ಇವಾಗಲೂ ಗೊತ್ತಿಲ್ಲ. ಕರೆಕ್ಟಾಗಿ ವಿಡಿಯೋ ಎಡಿಟ್ ಮಾಡೋದ್ರ ಬಗ್ಗೆ ನನಗೆ ಕರೆಕ್ಟಾಗಿ ನಾಲೆಜು ಇಲ್ಲ. ನಾನು ಇವಾಗ ಕಲಿತಾ ಇರೋದು. ಏನಾದರೂ ನಾನೆಲ್ಲಾದರೂ ಇಂಪ್ರೂವ್ಮೆಂಟ್ ಆಗಬೇಕನ್ಸಿದ್ರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಶಾರ್ಟ್ ಬ್ರೇಕ್ ನಾವು ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇನ್ನೊಂದು 10 kilometers ಇದೆ. ಸೊ ಜಸ್ಟ್ ಇಲ್ಲೊಂದು ಪಿಚ್ ಬ್ರೇಕ್ ತೊಗೊಂಡಿದ್ವಿ ನಾವು. ಸೊ ಮತ್ತೆ ಈಗ ಸ್ಟಾರ್ಟ್ ಮಾಡೋಣ. ಸ್ಟೇ ಟ್ಯೂನ್ಡ್ ಗೈಸ್. ಇವಾಗ ಒಂದು ಜಸ್ಟ್ ಬ್ರೇಕ್ ತೊಗೊಂಡಿದ್ವಿ, ಏನಕ್ಕಂದರೆ ನಂದು ಮೌಂಟ್ ಚೇಂಜ್ ಮಾಡಬೇಕಿತ್ತು. ಇದರಲ್ಲಿ ಸೆಂಟ್ರಿ ಬರ್ತಾ ಇಲ್ಲ, ಜಾಸ್ತಿ ಕವರ್ ಆಗ್ತಾ ಇಲ್ಲ. ಹೇಗಿದೆ ಅಂತೇಳಿ
ಕಿಲೋಮೀಟರ್ ಇರೋದು ಇದರಿಂದ ಒಂದು ಕಿಲೋಮೀಟರ್ ರಿಲೇಷನ್ ರೀಚ್ ಆಗ್ತೀವಿ. ಚಿಕ್ಕ ತಿರುಪತಿ ಸಿಟಿ ಅಥವಾ ಚಿಕ್ಕ ತಿರುಪತಿ ಊರಿಗೆ ರೀಚ್ ಆಗಿದ್ದೀವಿ. ಇವಾಗ ನಾವು ಚಿಕ್ಕ ತಿರುಪತಿಯಲ್ಲೇ ಇರೋದು. ಇನ್ನೇನು 300 meters ಇಲ್ಲಿಂದ ಚಿಕ್ಕ ತಿರುಪತಿ ದೇವಸ್ಥಾನ. ಇಲ್ಲೇ ಇರೋದು ಅಲ್ಲಿದೆ ಮುಂದೆ. ನಾವು ಇಲ್ಲಿ ರಾಂಗ್ ರೂಟಲ್ಲಿ ಹೋಗ್ತಿದ್ವಿ. ಯಾವ ಕಡೆ ಎಂಟ್ರೆನ್ಸು ಈ ಕಡೆ ಇದೆ ತಿರುಪತಿದು. ನೋಡಿ ಇದೆ ಎಂಟ್ರೆನ್ಸ್. ಇದು ಒಂದೇನ ಅಂಗಡಿ ಅದು ಬೇರೆ ಇದು ಬೇರೆ ಅಂಟಿ ಹೆಲ್ಮೆಟ್ ಇಟ್ಕೊಂತೀರಾ ಇಲ್ಲೇ ಸರ್? 100 rupees ಕೊಡ್ತೀನಿ ಹೋಗ್ಬಿಟ್ಟು ಬನ್ನಿ ರಿಟರ್ನ್ ಬರೋತೀನಿ. ಸೊ ನಾವೀಗ ರೀಚ್ ಆಗಿದ್ದೀವಿ ಚಿಕ್ಕ ತಿರುಪತಿ. ಸೊ ಇಲ್ಲಿ ದೇವ್ರ ದರ್ಶನ ಮಾಡಕ್ ಹೋಗ್ತಾ ಇದ್ದೀವಿ. ದೇವ್ರ ದರ್ಶನ ಮಾಡ್ಕೊಂಡು ಇವಾಗ ಜಸ್ಟ್ ಬಂದ್ವಿ. ಬಂದು ಬಂದ ತಕ್ಷಣನೇ ಈ ಹೂವಿನ ಹೂವು ಕಾಯಿ ಮಾರೋರು ಅವ್ರ ಹತ್ರ ತಗೊಳ್ಳಿ ಅವ್ರ ಹತ್ರ ತಗೊಳ್ಳಿ ಅಂತ ಇನ್ನೊಂದಿಬ್ರು ಹುಡುಗರು ನೋಡ್ಬೇಕಾಯ್ತು. ಇಲ್ಲಿ ಅವ್ರು ತಗೊಳ್ಳಿಲ್ಲ ಅಂದ್ರೆ ಬಿಡ್ತಾನೆ ಇರಲಿಲ್ಲ ಅನ್ಸುತ್ತೆ. ಎಲ್ಲೋಡಿ ಚಿಕ್ಕ ತಿರುಪತಿಗೆ ಒಂದು ನಾಯಿನ ಕರ್ಕೊಂಬಂದಿದ್ದಾರೆ. ಈ ಕಡೆಯಿಂದ ಎಂಟ್ರೆನ್ಸ್. ಇವಾಗ
ಹೇಳಿ ಸರ್, ಇದು ಹೇಗಿದೆ ದೇವಸ್ಥಾನ ಬಗ್ಗೆ? ದೇವಸ್ಥಾನ ಬಗ್ಗೆ ಅಂದ್ರೆ ಇದು ಫಸ್ಟ್ ಕಾಡ್ ತರ ಇದ್ದಿದ್ದು, ಆಮೇಲೆ ಹಸುಗಳಿತ್ತು. ಈಗ ಕಲ್ಕೇರಿ ಗವರ್ನರ್ದು ಅವರು ಕರ್ಕೊಂಡ್ಬಂದು ಇಲ್ಲಿ ಮೇಸ್ಕೊಂಡು ಹೋಗ್ತಾ ಇದ್ರು. ಇಲ್ಲಿ ಒಂದು ಹುಟ್ಟ ಇತ್ತಂತೆ, ಹುಟ್ಟು. ಇವಾಗ ದೇವಸ್ಥಾನ ಎಲ್ಲಿದೋ, ಇವಾಗ ಅದ ಭಗವಂತನ ಎಲ್ಲಿದಾನೋ ಅಲ್ಲಿ ಒಂದು ಹುಟ್ಟಿದ್ದಿತ್ತು. ಅದ್ರಲ್ಲ ಹಾಲು ಬಿಡ್ತಾ ಇತ್ತಂತೆ ಹಸು. ಆವಾಗ ಕಲ್ಕೇರಿ ಗವರ್ನಗೆ ಹೋಗಿಬಿಟ್ಟು ಕನಸಲ್ಲಿ ಹೇಳಿರೋದು, ನನಗೊಂದು ಮಂದಿರ ಕಟ್ಟಿಸಿ ಅಂತ. ಆವಾಗ ಸಪ್ನಿಗ್ಲ ಹಾಕಿ ಇದು ಮಾಡಿದ್ರು. ಅದೆಲ್ಲ ನೂರಾರು ವರ್ಷ ಆಗಿದೆ ಸರ್ ದೇವಸ್ಥಾನ, ಎಂಟ್ರೆನ್ಸ್ ಒಂದು ದೇವಸ್ಥಾನ, ಅದಂತೂ ನಿಜ. ಮತ್ತೆ ಇದು ಸರ್, ಇದು ಮೇನ್ ತಿರುಪತಿ ದೇವಸ್ಥಾನಕ್ಕೂ ಇದಕ್ಕೆ ಏನು ಸಂಬಂಧ ಇಲ್ವಾ? ಅದೇ ಸರ್, ಅದೇ ಯಾಕಂದ್ರೆ ಶ್ರೀನಿವಾಸ ಬಂದನಲ್ಲ, ಅದು ಒಂದು ಋಷಿ. ರೇಣುಕ ಋಷಿ ಏನು ಮಾಡ್ತಾನೆ, ಆತ ಕಾಲಲ್ಲಿ ಕಣ್ಣಿರ್ತದೆ, ಕಣ್ಣಂದ್ರೆ ಈ ಥರ ಕಣ್ಣಿರ್ತದೆ. ಆವಾಗ ಅವರಿಬ್ಬರು ಇರೋವಾಗ ಆ ಕಾಲಲ್ಲಿ ಒದ್ಬಿಡ್ತಾನೆ. ಆವಾಗ ಲಕ್ಷ್ಮಿ ಇರ್ತದೆ ಅಲ್ಲೇ, ಲಕ್ಷ್ಮಿ ವೆಂಕಟೇಶ್ವರ ಇದು ಇಬ್ಬರು ಇರ್ತಾರೆ. ಆವಾಗ ಕಾಲಲ್ಲಿ ಒದವಾಗ ಆ ಯಮನ ಕೋಪ ಬಂದ್ಬಿಡ್ತದೆ. ಆವಾಗ ಯಮನಕ್ಕೆ ಕಲಿಗೆ ಬಂದ್ಬಿಡ್ತಾಳೆ. ಆ ಶ್ರೀನಿವಾಸ ಹುಡ್ಕೊಂಬಂದಿದ್ದು, ಹುಡ್ಕೊಂಬಂದು ಇನ್ನೊಂದು ಮದುವೆ ಆಗಿ ಅಲ್ಲೇ ಮಂಗಮ್ಮನ್ನ. ಆವಾಗ ಈ ಅಪ್ಪನ ಹೋಗಿ ಹುಟ್ಟಾಗ ಲಕ್ಷ್ಮಿ ಲಕ್ಷ್ಮಿ ಅಂತ ಕುತ್ಕೊಂಡಾಗ ಆ ಜಾಗದ ಆ ಜಾಗನೇ ಇದು ವೆಂಕಟೇಶ್ವರ ದೇವಸ್ಥಾನ, ಚಿಕ್ಕತಿರ್ಥಿ ವೆಂಕಟೇಶ್ವರ ದೇವಸ್ಥಾನ. ಅಂದ್ರೆ ಅದಕ್ಕೆ ಈ ಮೇನ್ ಇದಕ್ಕೆ ಅದಕ್ಕೆ ಅಷ್ಟೇ ಸಂಬಂಧನ, ಈ ಚಿಕ್ಕ ತಿರುಪತಿಗೆ ಅದು ಮೇನ್ ತಿರುಪತಿ ದೇವಸ್ಥಾನ ಅಲ್ಲ ಸರ್, ಶಿಲೋ ಆಗಿರೋದು ಅಲ್ಲಿ, ಹುಟ್ಟಲ್ಲಿ ಕುತ್ಕೊಂಡಿರೋದು ಇಲ್ಲಿ, ಇಲ್ಲಿ ಭಗವಂತ ಹುಟ್ಟಲ್ಲಿ ಕುತ್ಕೊಂಡಿದ್ದು. ಕಣ್ಣಾರ ನೋಡಿದ್ದಾರೆ ಇರಿವ್ರೆ ಹೇಳಿದ್ದು, ಅದು ನಿಜನೇ. ಇದೆಲ್ಲ ತೃಪ್ತಿನೇ ಇರಲಿಲ್ಲ ಇಲ್ಲಿ, ಊರು ಒಂದು ಒಂದು ಮನೆ ಕೂಡ ಇಲ್ಲ, ಕಾಡ್ದಲ್ಲೇ ಇದ್ದಿದ್ದು. ಹಸುಗಳು ಕರ್ಕೊಂಬರೋವಾಗ ಮೇಸ್ಕೊಂಬರೋವಾಗ ಹಸು ಹಾಲು ಬಿಡ್ತಾ ಇದ್ದು ಹುಟ್ಟಲ್ಲಿ ಡೈರೆಕ್ಟ್ ಆಗಿ. ಆಮೇಲೆ ಕನಸಲ್ಲಿ ಹೋಗ್ಬಿಟ್ಟು ನನ್ನ ನಾನು ಇಲ್ಲಿ ಇದ್ದೀನಿ, ನನಗೊಂದು ಮಂದಿರ ಕಟ್ಟ ಅಂತ ಅವರು ಕಲ್ಕೇರಿಗೆ ಬಂದರು. ಇಲ್ಲಿ ಮಂದಿರ ಕಟ್ಟಿದ್ರು ಸರ್, ಯಾರು ಹೇಳಿದ್ದು? ಕಲ್ಕೇರಿ ದೇವ, ಹಾಂ ದೇವ, ಅವ್ರದ್ದೇ ಫ್ರೀ, ಇದೆಲ್ಲ ಜಮೀನೆಲ್ಲ ಅವ್ರದ್ದೇ. ಸುಮಾರು ಒಂದು 16 ಎಕರೆ ದೇವಸ್ಥಾನಕ್ಕೆ ಜಾತ್ರೆ ಏನಾದ್ರು ನಡೆಯುತ್ತಾ ಜಾತ್ರೆ ಏಪ್ರಿಲ್ ಅಲ್ಲಿ ಜಾತ್ರೆ ಶ್ರೀರಾಮನವಮಿ ತೀರ್ದ 3 ದಿವಸಕ್ಕೆ ಜಾತ್ರೆ ನಡೀತದೆ ಸರ್. ಸತ್ಯ ನಾವೇನಾದ್ರು ತಿಳ್ಕೊಂಡ್ರೆ ಭಗವಂತನ, ಯಾಕಂದ್ರೆ ಇಲ್ಲಿ ಅವಿಯ ಒಂದು ತೃಪ್ತಿಯಲ್ಲಿ ಕಳಿಸ್ಮಿ. ಆಮೇಲೆ ಲಕ್ಷ್ಮಿ ಕಾಪ ಮಾಡ್ಕೊಂಬರುವಾಗ ಬಸ್, ಆಮೇಲೆ ಭಗವಂತನ ಬಂದು ಇಲ್ಲಿ ಹುಟ್ಟಲ್ಲಿ ಕುತ್ಕೊಂಡಿದ್ದೀನಿ ತಿರುಪತಿ ದೇವಸ್ಥಾನ. ತಿರುಪತಿಯಲ್ಲಿ ಹೀಗಿದೆ ಕೈಗಳು ನೋಡಿ ನೀವು, ಬೇಕಾದ್ರೆ ಇಲ್ಲಿ ಇಲ್ಲಿ ಹೀಗಿದೆ, ಇಲ್ಲಿ ಆಶೀರ್ವಾದ ಮಾಡೋದು. ಇವಾಗ ನಾವು ಬರ್ತಿರಲ್ಲ ಭಗವಂತನಿಗೆ, ಆವಾಗ ತಿರುಪತಿ ದೊಡ್ಡ ತಿರುಪತಿಯಲ್ಲಿ ಹಿಂಗಿದೆ, ನನ್ನ ಪಾದ ಹತ್ರ ಭಕ್ಷ್ಯ ಅಂತ ತಗೊಂಡೋಗಿ ಹಾಕಿ ಅಂತ ಇಲ್ಲಿ ಅವಯ ಕೊಟ್ಟಿದ್ದಾನೆ. ಬೇಕಾದ್ರೆ ನೋಡಿ ದೇವಸ್ಥಾನ, ಇಲ್ಲಾಂದ್ರೆ ಅಲ್ಲಿ ನೋಡಿ ಗೊತ್ತಾಗತ್ತೆ, ಅಲ್ಲಿ ಅಲ್ಲಿದೆ. ಇಲ್ಲಿ ಈ ಅಭಯ ಕೊಟ್ಟಿದೆ, ನಾವೇನನ್ನ ತಿಳ್ಕೊಂಡ್ರೆ ಅದು 100 ಕ್ಕೆ 100 ಸತ್ತ ಹಾಗೆ ಆಗಿ. ಅಂದರೆ ಇದು ಆಗಿ ಒಂದು 4-5 ತಲಂತ್ರ ಆಗಿದೆ ಸರ್. ಇದು ರಾಮ್ಲು ಶ್ರೀರಾಮ್ಲು, ಆಮೇಲೆ ಪಾಂಡೂರು, ಅದಕ್ಕೆ ಆಮೇಲೆ ಲಾಸ್ಟಲ್ಲಿ ಪಾಂಡೂರ ಆದಮೇಲೆ ಶ್ರೀನಿವಾಸ. ಇದೆಲ್ಲ ಶಿಲಾ ಆಗಿದ್ದು ದೊಡ್ಡ ತಿರುಪತಿಯಲ್ಲಿ. ಆ ಋಷಿ ಕಾಲಲ್ಲಿ ಒದ್ದಿದ್ದಕ್ಕೆ ಅದನ್ನು ಲಕ್ಷ್ಮಿ ಬಂದು ಪಾಪ ಮಾಡ್ಕೊಂಡು ಬಂದು ಬಂದು ಕಲಿಗೆ ಬಂದುಬಿಡ್ತಾಳೆ ಆ ಅಮ್ಮನ. ಆವಾಗ ಈ ಅಪ್ಪನ ಹುಡ್ಕೊಂಬಂದು ಆವಾಗ ಬಂದು ಹುಟ್ಟಲ್ಲಿ ಕುತ್ಕೊಂಡ್ಬಿಟ್ಟಿದ್ವಿ ಲಕ್ಷ್ಮಿ ಲಕ್ಷ್ಮಿ ಅಂತ. ಆವಾಗ ಆತನು ಹಸು ಮೇಸರು ಏನಪ್ಪ ಅಲ್ಲ ಅದು ಆಗ್ತದೆ, ಈ ಸೀಗೆಕಾಯಿ ಪರಿಗಳಿತಿದ್ವಿ, ಇದು ನಾವು ತಲಕ ಹಾಕೊಂತೀವಿ ಸೀಗೆಕಾಯಿ. ಆವಾಗ ಅದು ಇದೆಲ್ಲ ಹಂಗೇನಂತ ಇದ್ದಿತ್ತು, ನಾವು ನೋಡಿಲ್ಲ, ದೊಡ್ಡವರು ಹೇಳೋರು ಸತ್ಯಕ್ಕೆ. ಅದಂತೂ 100 ಕ್ಕೆ 100 ಸತ್ಯ ಸರ್. ಅದಂತೂ 100 ಕ್ಕೆ 100 ಸತ್ಯ. ನಾವೇನ ಮನೆ ಕಟ್ಟಬೇಕು, ಇನ್ನು ಏನನ್ನ ಮಾಡಬೇಕು, ಇಲ್ಲ ಒಂದು ಮದುವೆ ಮಾಡ್ಕೊಬೇಕು, ಆ ಥರ ಏನನ್ನ ನಾವು ಭಗವಂತನ ಹೇಳ್ಕೊಂಡಿದ್ರೆ ಅದನ್ನು ಸತ್ಯ ನಡೆಯೇ ನಡೆಯುತ್ತೆ. ಪ್ರಸಾದ ಲಾಡು ಇಲ್ಲ, ಥ್ಯಾಂಕ್ ಯು ಸರ್. ನಮಸ್ಕಾರ ಎಲ್ಲರಿಗೂ. ಇವಾಗ ನಮ್ಮ ಜೊತೆ ಎಸ್ ರವಿ ಅವರು ಅಂತ ದೇವಸ್ಥಾನದ ಪ್ರಧಾನ ಅರ್ಚಕರಿದ್ದಾರೆ. ಅವರು ಈ ದೇವಸ್ಥಾನದ ಬಗ್ಗೆ ಹಿಸ್ಟ್ರಿ ಬಗ್ಗೆ ಅವ್ರು ಹೇಳ್ತಾರೆ. ಸರ್ ಹೇಳಿ ಸರ್, ಈ ತಿರುಪತಿ ಮೇನ್ ದೇವಸ್ಥಾನಕ್ಕೂ ಅಥವಾ ಈ ಚಿಕ್ಕ ತಿರುಪತಿಗೂ ಏನು ಸಂಬಂಧ ಇದೆ ಅಂತ? ಮಾಮೂಲು ಕೋಲಾರ ಜಿಲ್ಲೆ
ಚಿಕ್ಕತಿರ್ತಿ ಪ್ರಸನ್ನ ಗಡವಣ ಸ್ವಾಮಿ ದೇವಸ್ಥಾನ ಅಂತ ಪ್ರಸಿದ್ಧವಾದಂಥ ಯಾತ್ರಾ ಸ್ಥಳ. ಈ ಸ್ವಾಮಿ ಮಹಿಮೆ ಅಗ್ನಿದೇವರು ಪ್ರತಿಷ್ಠೆ ಮಾಡಿದಂಥ ಇತಿಹಾಸ, ಮಾನವನ ಪ್ರತಿಷ್ಠೆ ಅಲ್ಲ ಇದು, ಅಗ್ನಿದೇವರು ಪ್ರತಿಷ್ಠೆ ಮಾಡಿದಂಥ ಇತಿಹಾಸ. ಇಲ್ಲಿ ಸ್ವಾಮಿಗೆ ಅಭಯಹಸ್ತ ಇರೋದ್ರಿಂದ ವಿಶೇಷ. ಎಲ್ಲ ಕಡೆ ಸ್ವಾಮಿಗೆ ವೈಕುಂಠ ಹಸ್ತ ಇರುತ್ತೆ, ಇಲ್ಲಿ ಸ್ವಾಮಿಗೆ ಅಭಯ ಕೊಡ್ತಾ ಇದ್ದಾನೆ, ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಮಾಡಿ ನಿಮ್ಮನ್ನು ಕಾಪಾಡ್ತೀಯ ಅಂತ ಅಭಯ ತೋರಿಸ್ತಾ ಇದ್ದಾನೆ. ಇನ್ನೊಂದು ವಿಶೇಷ ಏನಂದರೆ ಇಲ್ಲಿ ಮಹಾಲಕ್ಷ್ಮಿ ಪದ್ಮಾವತ್ ಸಮೇತವಾಗಿದೆ. ಎಲ್ಲ ಕಡೆ ಸ್ವಾಮಿ ಏಕಾಂತವಾಗಿರ್ತಾನೆ ಶ್ರೀನಿವಾಸರು, ಇಲ್ಲಿ ಮಹಾಲಕ್ಷ್ಮಿ ಪದ್ಮಾವತ್ ಸಮೇತವಾಗಿ ಪ್ರಸನ್ನ ವೆಂಕಟರೂಪಣದಲ್ಲಿ ದರ್ಶನವನ್ನು ಕೊಡ್ತಾ ಇದ್ದಾರೆ ಭಕ್ತಾದಿಗಳಿಗೆ. ಇದೇ ಈ ದೇವರ ಪ್ರತಿಷ್ಠಾಪನೆ ಬಂದು ಚೈತ್ರ ಮಾಸದಲ್ಲಿ ಪುಬ್ಬಾ ನಕ್ಷತ್ರದಲ್ಲಿ ಈ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿದಂಥ ಇತಿಹಾಸ ಇರಿದೆ ಇದು ದೇವಸ್ಥಾನದ ಚರಿತ್ರೆ. ಆ ತಿರುಪ್ತಿಗೆ ಹೋಗದೇ ಇರೋ ಭಕ್ತರು ಇಲ್ಲಿ ಬಂದು ಸ್ವಾಮಿನ ಅದೇ ಸೇವೆಯನ್ನು ಮಾಡಿದ್ರೆ ಅಲ್ಲಿ ಸಿಗೋ ಪ್ರತಿಫಲ ಇಲ್ಲೂ ಸಿಗುತ್ತೆ ಅಂತ ಭಕ್ತರಲ್ಲಿ ನಂಬಿಕೆ. ಆದ್ದರಿಂದ ಈ ಜಾತ್ರೆ ಕಾಲದಲ್ಲಿ ಲಕ್ಷಾಂತರ ಜನ ಬಂದು ಭಕ್ತರು ದೇವರ ದರ್ಶನ ಪಡೆದು ಅವ್ರ ಕಷ್ಟಗಳೆಲ್ಲ ಪರಿಹಾರ ಮಾಡಿ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ಪ್ರಕಾರ ಭಗವಂತ ಅವರಿಗೆಲ್ಲ ಆರೋಗ್ಯ ಕೊಟ್ಟು ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ಜಾತ್ರೆ ಎಂದು ಎಂದಿರುತ್ತೆ ಸರ್? ಯಾವ ಏಪ್ರಿಲ್ ತಿಂಗಳಲ್ಲಿ ತುಂಬಾ ನಕ್ಷತ್ರ ಬರುತ್ತೆ ಸರ್. ಆ ನಕ್ಷತ್ರ ದಿವಸ ಇಲ್ಲಿ ಬ್ರಹ್ಮರಥೋತ್ಸವ, 10 ದಿವಸ ಜಾತ್ರೆ. ಬರೀ ಸುತ್ತಮುತ್ತಲು ಹಳ್ಳಿಗಳ ಕಡೆ ಎಲ್ಲ ಜನಗಳು ಭಕ್ತರು ಬಂದು ಸೇರ್ತಾರೆ. ಜನ ಈ ಪಾನಕ ಹೆಸರು ಬೇಳೆ ವಿಶೇಷವಾಗಿ ಕೊಡ್ತಾರೆ ಇಲ್ಲಿ ಭಕ್ತರಿಗೆಲ್ಲ. ಹಾಗೂ 16 ಕಿಲೋಮೀಟರ್ ಜಾತ್ರೆ, ಮನೆ ಮನೆಯೂ ಒಂದು ಹಳ್ಳಿ ಹಳ್ಳಿಗೂ ಚಪ್ರ ಹಾಕಿ ಊಟ ವ್ಯವಸ್ಥೆಯನ್ನು ಮಾಡ್ತಾರೆ ಭಕ್ತಾದಿಗಳಿಗೆ. ಅದ್ರ ಸೌಕರ್ಯ ತುಂಬ ಚೆನ್ನಾಗಿ ಮಾಡ್ತಾರೆ. ಅವ್ರಿಗೆಲ್ಲ ಭಕ್ತರು ಭಗವಂತನು ಕೃಪೆಯಿಂದ ಎಲ್ಲ ಆಯಾ ಆರೋಗ್ಯವನ್ನು ಕೊಟ್ಟು ಕಾಪಾಡ್ತಾ ಇದ್ದಾರೆ. ಮತ್ತೇನಾದರೂ ವಿಶೇಷತೆಗಳು? ಈಗ ನೆಕ್ಸ್ಟು ಶ್ರಾವಣ ಮಾಸದಲ್ಲಿ 4 ವಾರ ವಿಶೇಷವಾದ ಹೂವಿನ ಅಲಂಕಾರ ಇರ್ತದೆ. ಬೆಂಗಳೂರು ಮಾರ್ಕೆಟಿನ ಸೇವಕರ್ತ ನಾಗರಾಜ್ ಅಂತ ಇದ್ದಾರೆ, ಅವರು 4 ವಾರ ವಿಶೇಷವಾದ ಹೂವು ಕಳಿಸ್ತಾರೆ. ಲಕ್ಷಾಂತರ ಜನ ಇರ್ತಾರೆ. 3ನೇ ವಾರ 4ನೇ ವಾರ ಲಕ್ಷಾಂತರ ಜನ ಭಕ್ತರು ಈ ಭಗವಂತನ ಸೇವೆ ಮಾಡ್ತಾರೆ, ದರ್ಶನ ಪಡೀತಾರೆ. ಎಲ್ಲ ಅನುಕೂಲರು ಧಾರ್ಮಿಕ ದತ್ತಿ ಇಲಾಖೆ ಸರ್ಕಾರದಿಂದ ಎಲ್ಲ ವ್ಯವಸ್ಥೆಯನ್ನು ಕಾಪಾಡಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಧನ್ಯವಾದ ಸರ್. ಇದು ನಾನು ಮಾಡಿರೋ ಫಸ್ಟ್ ವಿಡಿಯೋ. ನಾವು ಬಂದು ಚಿತ್ರಪತಿಗೆ ಮುಟ್ಟಿದ್ವಿ, ಆಮೇಲೆ ಶ್ರೀ ವೆಂಕಟರಮಣ ಸ್ವಾಮಿ ದರ್ಶನ ಪಡ್ಕೊಂಡು ಅಲ್ಲಿ ಸ್ವಾಮಿಗಳದ್ದು ಆಶೀರ್ವಾದ ಪಡ್ಕೊಂಡು ಆ ದೇವಸ್ಥಾನದ ಬಗ್ಗೆನೂ ಕೇಳಿದ್ವಿ. ಆಮೇಲೆ ಹೊರಗಡೆ ಒಬ್ಬರು ಅಂಗಡಿ ಹಾಕ್ಕೊಂಡಿದ್ರು, ಏನು ಪ್ರಸಾದದ ಅಂಗಡಿ ಹಾಕ್ಕೊಂಡು, ಅವ್ರ ಬಗ್ಗೆ ಈ ದೇವಸ್ಥಾನದ ಬಗ್ಗೆನೂ ಅದನ್ನು ಈ ಇನ್ಫಾರ್ಮೇಷನ್ ತಿಳ್ಕೊಂಡ್ವಿ. ನಾನು ಈ ವೆಂಕಟರಮಣ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು, ನಿಮಗೇನಾದರೂ ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೊಂಬಿದ್ರೆ ಕಾಮೆಂಟಲ್ಲಿ ಹಾಕಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದು ನಾನು ಮಾಡಿರೋ ಮೊದಲ ವಿಡಿಯೋ. ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಥ್ಯಾಂಕ್ಸ್, ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇಲ್ಲಿಗೆ ವಿಡಿಯೋ ಮುಗಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.